ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಮೇ 19, ಮೈಸೂರು ಕಲಾವಿದರ ತಂಡ ಕಲಾವಿದ ಪುನೀತ್ ನೇತೃತ್ವದಲ್ಲಿ ಮಂತ್ರಾಲಯದಲ್ಲಿ ರಾಯರ 20,000 ಸ್ಕ್ವೇರ್ ಫೀಟ್ ಹಾಗೂ 36,000 ಸ್ಕ್ವೇರ್ ಫೀಟ್ ಅಡಿ ಅಗಲ ಉದ್ದದ ರಂಗೋಲಿಯನ್ನು ಬಿಡಿಸುವಾಗ ಆದಂತಹ ಅನುಭವವನ್ನು ಮೈಸೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪುನೀತ್ ಕುಮಾರ್ ಎಸ್, ಲಕ್ಷ್ಮೀ ಸಿ, ಪುನೀತ್ ರಾಯಣ್ಣ, ಅಭಿಲಾಷ್ ವಿ, ಮಂಜುನಾಥ್ ಎಂ, ಸೋನಾಕ್ಷಿ ಎಸ್, ಸಂಪ್ರೀತ್, ಚಂದನ್, ರವಿ, ದೀಪಕ್ ಕೆ, ಮಧುಸೂದನ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ನಾನು ಪುನೀತ್ ಕಲಾವಿದ ಅಂದ್ಬಿಟ್ಟು, ನಮ್ಮದು ಮೈಸೂರು ಕಲಾವಿದರು ಎಂಬ ಒಂದು ಟೀಮ್ ಇದೆ, ಆ ಟೀಮ್ ಎಲ್ಲ ಇಲ್ಲೇ ಇದೆ. ಸ್ನೇಹಿತರೆ, ನಾವು ದಿನಾಂಕ 7ನೇ ತಾರೀಕು ಮೈಸೂರಿಂದ ರಾಯರ ಮಠಕ್ಕೆ ತೆರಳಿದ್ವಿ. ಅಲ್ಲಿ 8ನೇ ತಾರೀಕು ರಾಯರ ಚಿತ್ರವನ್ನು ಬರೀಬೇಕು ಅಂತ ಇಲ್ಲೇ ಮೊದಲೇ ನಿರ್ಧಾರ ಆಗಿತ್ತು. ಆ ನಿರ್ಧಾರದ ಮೇಲೆ ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿ ಚಿತ್ರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸಂಜೆ ರಾಯರ ಚಿತ್ರವನ್ನು ಬರೀಲಿಕ್ಕೆ ಪೂಜೆ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಬೆಳಗಿನ ಜಾವ 3 ಗಂಟೆಗಂಟ್ಲು ಮಾಡಿದ್ವಿ. ಬೆಳಗಿನ ಜಾವ 3 ಗಂಟೆಗೆ ಮಳೆ ಬಂದು ರಾಯರ ಭಾವಚಿತ್ರ ಎಲ್ಲ ಕೊಚ್ಚಿ ಹೋಯಿತು. ತುಂಬ ಬೇಜಾರಾಯಿತು. ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ಮಾಡೋಣ, ಯಾಕೋ ನಮ್ಮದೇನೋ ಸರಿ ಇಲ್ಲ ಅಂತ ಅಂದ್ಕೊಂಡು ಮಾರನೇ ದಿನ ಪೂಜೆ ಎಲ್ಲ ಮುಗಿಸಿ ಮತ್ತೆ ರೆಸ್ಟ್ ಮಾಡಿದ್ವಿ. ಮತ್ತೆ ಮಾರನೇ 9ನೇ ತಾರೀಕು ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ 5 ಗಂಟೆಗಂಟ್ಲು ಮಾಡಿದ್ವಿ. ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ವಿ, ವಿಶ್ವ ದಾಖಲೆ ಮಾಡಬೇಕು ಅಂದ್ಕೊಂಡು ಹೊರಟಿದ್ದು. ಅಲ್ಲಿ ಯಾಕೋ ಮಳೆ ರಾಯನಿಗೆ ಇಷ್ಟ ಆಗಲಿಲ್ಲ, ಅದು ಕೂಡ ಫೇಲ್ ಆಯಿತು. ಮೊದಲನೇ ದಿನ ಮತ್ತು 2ನೇ ದಿನ ಎರಡು ಅಟೆಂಪ್ಟು ಕೂಡ ಫೇಲ್ ಆಯಿತು. 2ನೇ ದಿನ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಮಳೆ ಜೋರಾಗಿ ಬಂತು. ನಾವು ಏನೇನು ರಂಗೋಲಿ ತೊಗೊಂಡೋಗಿದ್ವಿ ಅದೆಲ್ಲ ಲಾಸ್ ಆಯಿತು. ತುಂಬ ಕಷ್ಟ ಆಯಿತು ನಮ್ಮ ಟೀಮ್ಗೆ. ನಮ್ಮ ಟೀಮ್ನ ಸ್ಪಾನ್ಸರ್ ಆದಂಥ ಓಂಕಾರ್ ಸರ್ರು, ಅಭಿಲಾಷ್ ಸರ್ ಅವರು, ಅವರು ಕೂಡ ಸಾಕಷ್ಟು ಬೇಜಾರಾದರು. ಎಲ್ಲ ಹತ್ವಿ, ನೋವಾಯಿತು, ಯಾಕೆಂದರೆ ಅಷ್ಟು ಕಳೆ ಬಂದಿತ್ತು ಆ ಚಿತ್ರ 2ನೇ ಸಾರಿ ಮಾಡಿದ್ದು. ಆಮೇಲೆ ಯಾಕೋ ಅದು ಸಕ್ಸಸ್ ಆಗಲಿಲ್ಲ, ಫೇಲ್ಯೂರ್ ಆಯಿತು. ಮತ್ತು ಇದನ್ನೆಲ್ಲ ಕಂಡಂಥ ನಮ್ಮ ಗುರುಗಳು ಮಂತ್ರಾಲಯದ ಆವರಣ ಏನಿದೆ ಅಲ್ಲಿ ಬಿಟ್ಟು ಮಂತ್ರಾಲಯದ ಗರ್ಭಗುಡಿ ಇದೆಯಲ್ಲ ಅದ್ರ ಮುಂದ್ಭಾಗ ಮಾಡಿ ಅಂತ ಅವರೇ ಒಂದು ಅಪ್ಪಣೆ ಕೊಟ್ಟರು. ಆ ಅಪ್ಪಣೆ ಮೇರೆಗೆ ನಾವು ಅಲ್ಲಿ ಕೂಡ ನೈಟು ರಾಯರ ಚಿತ್ರವನ್ನು 12x8 ಸ್ಕ್ವೇರ್ ಫೀಟ್ನಲ್ಲಿ ಮಾಡಿದ್ವಿ. ಅದೊಂದು ತುಂಬ ಚೆನ್ನಾಗಿ ಬಂತು. ಅಕ್ಷಯ ತೃತೀಯಗೆ ಒಂದು ಎಲ್ಲರ ಮೊಬೈಲ್ಗಳಲ್ಲಿ ಸೆರೆ ಆಯಿತು. ಅಷ್ಟು ಮಟ್ಟಿಗೆ ನಾನು ನನ್ನ ತಂಡ ಎಲ್ಲ ಸೇರಿ ಮಾಡಿದ್ವಿ. ತುಂಬ ಖುಷಿಯಾಯಿತು. ಅದಾದ ಮಾರನೇ ದಿನ ಅಂದರೆ ಶನಿವಾರ ನಮಗೆ ಮಾಡಲೇಬೇಕು, ಇವತ್ತು ಏನಾದರೂ ಆಗಲಿ ರಾಯರ ಆಶೀರ್ವಾದ ಇದೆ ಅಂತ ಅಂದ್ಕೊಂಡು ಆಮೇಲೆ ಗುರುಗಳು ಕೂಡ ಮಂತ್ರಾಕ್ಷತೆಯನ್ನೆಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿ ಮಾಡಿದ್ರು. ಮೈಸೂರಿಂದ ಬಂದಿದ್ದಾರೆ, ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅವರು ತುಂಬ ಬೇಜಾರು ಮಾಡಿಕೊಂಡು ನೊಂದ್ಕೊಂಡು ನೆಕ್ಸ್ಟ್ ಅವರು ಮಂತ್ರಾಕ್ಷತೆ ಇದು ಕೊಟ್ಟಾದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಸ್ನೇಹಿತರೆ, ಬೆಳಿಗ್ಗೆ 9:30 ಸ್ಟಾರ್ಟ್ ಮಾಡಿದವ್ರು ನಾವು, ಸಂಜೆ 6 ಗಂಟೆವರೆಗೂ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ರಾಯರು. ಅದೆಷ್ಟು ಮಟ್ಟಿಗೆ ಅಂತ ಅಂದರೆ ಸೋತು ಸೋತು ಸುಣ್ಣಾಗಿದ್ದಂಥ ನಮ್ಗಳಿಗೆಲ್ಲ ಒಂದು ಹೊಸ ಚೇತನವನ್ನು ತುಂಬಿಕೊಡ್ತು. ಡ್ರೋನಲ್ಲಿ ನೋಡಬೇಕಾದ್ರೆ ಅದರ 2 ಕಣ್ಸಾಲ್ದು, ಅಷ್ಟು ಮಟ್ಟಿಗೆ ದೊಡ್ಡದಾಗಿ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದು ಬರೀ 20,000 ಸ್ಕ್ವೇರ್ ಫೀಟ್ನಷ್ಟು, ಬಟ್ ಅಲ್ಲಿ ಬಂದಿದ್ದು 36,200 ಸ್ಕ್ವೇರ್ ಫೀಟ್ನಷ್ಟು ಬಹುದೊಡ್ಡದಾಗಿ ರಾಯರು ಮೂಡಿ ಬಂದರು. ಸಾಕಷ್ಟು ಖುಷಿಯಾಗುತ್ತೆ. ಈ ಚಿತ್ರ ಎಲ್ಲನೂ ರಾಯರ ಅಭಿಮಾನಿಗಳಿಗೆ, ಅವರ ಭಕ್ತವೃಂದದವರಿಗೆ ಹಾಗೂ ನಮ್ಮ ಮೈಸೂರಿನ ಜನತೆಗೆ ಅರ್ಪಿಸ್ತೇನೆ. ಯಾಕೆಂತಂದರೆ ಇಲ್ಲಿಂದ ಹೋಗಬೇಕಾದ್ರೆ ಸಾಕಷ್ಟು ಜನ ಸ್ಪಾನ್ಸರ್ ಮಾಡಿದರು. ಅದ್ರ ಜೊತೆಗೆ ನಮ್ಮ ಓಂಕಾರ್ ಸರ್ರು, ಅವರು ನಮಗೆ ಸೋತರೂ ಸರಿ ನೀವು ಮಾಡಿ ರಂಗೋಲಿ ಇನ್ನೂ ಸರಿ ತರಿಸೋದಾಗಲಿ ಮಾಡೋಣ ಅಂತೇಳಿ ಒಂದು ಜೋಶನ ತುಂಬಿದ್ರು. ಅವ್ರಿಗೂ ಮತ್ತು ನನ್ನ ತಂಡದವರು ಹೆಚ್ಚು ಕಮ್ಮಿ 45-44 ಈ ಆಸುಪಾಸಲ್ಲಿತ್ತು ಬಿಸಿಲು, ಬರಿಗಾಲಲ್ಲಿ ನಿಲ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಲ್ಲ ಕಾಲಿಗೂ ಒಪ್ಪಳೆ ಎಲ್ಲ ಬಂದಿತ್ತು. ಸಾಕ್ಸ್ ಎಲ್ಲ ಹಾಕ್ಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ವಿ. ಕಷ್ಟಪಟ್ಟಿದ್ದು ಇಷ್ಟಪಟ್ಟು ಮಾಡಿದ್ವಿ, ಅದು ಸಾಕಷ್ಟು ಸಕ್ಸಸ್ಸನ್ನು ಕಾಣ್ತು, ಸಾಕಷ್ಟು ಜನರ ಪ್ರಶಂಸೆಗೆ ಪಾತ್ರರಾಯಿತು. ಇದೊಂದು ನಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ಒಂದು ಸುಂದರ ಘಟನೆಗಳಂತ ಹೇಳ್ಬೋದು. ಇದು 3 ರೆಕಾರ್ಡಲ್ಲಿ ಅಪ್ರೂವಲ್ ಎಲ್ಲ ಆಗಿಬಂದಿದೆ. ಇನ್ನು ಸದ್ಯದಲ್ಲೇ ಶೀಲ್ಡು ಅವಾರ್ಡ್ಗಳೆಲ್ಲ ಬರುತ್ತೆ. ಇದು ನಮ್ಮ ಮೈಸೂರಿಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಒಂದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ರೆಕಾರ್ಡ್ ಇಂಡಿಯಾ,
ಹಾಗೇನೆ ಆಡ್ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಈ ಮೂರಲ್ಲೂ ದಾಖಲೆಗಳು ಬರ್ದಾಗಿದೆ. ಯಾರು ಈ ಕಡಿಮೆ ಅಂದರೆ 9.5 ಗಂಟೆ ಟೈಮ್ನಲ್ಲಿ 10 ಜನ ತಂಡದಿಂದ ಯಾರೂ ಮಾಡಿಲ್ಲ, ಈ ಒಂದು ಸಾಧನೆ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಈ ಸಾಧನೆಗೆ ಎಲ್ಲ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರಿಗೂ ನಮ್ಮ ತಂಡದ ವತಿಯಿಂದ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ತಿಳಿಸ್ತೇನೆ. ನನ್ನ ತಂಡದ ಮೊದಲನೇ ನನ್ನ ತಂಡದ ಹೆಸರು ಮೈಸೂರು ಕಲಾವಿದರು ಅಂತ. ಈ ಕಲಾವಿದರಲ್ಲಿ ನನ್ನ ಹೆಸರು ಪುನೀತ್ ಕಲಾವಿದ, ಪುನೀತ್ ರಾಯಣ್ಣ, ಲಕ್ಷ್ಮೀ ಸಿ, ಹಾಗೆ ಸೋನಾಕ್ಷಿ, ಹಾಗೆಯೇ ಮಂಜುನಾಥ್, ರವಿ, ಮಧುಸೂದನ್, ಓಂಕಾರ್ಸ್ನ ಅಭಿಲಾಷ್ ಸರು, ಹಾಗೆಯೇ ಈಗ ಹೊಸ್ದಾಗಿ ಸೇರ್ಪಡೆ ಆಗಿದ್ದಾರೆ ರಾಘವಣ್ಣ ಅಂದ್ಬಿಟ್ಟು ಅವರು, ಹಾಗೆಯೇ ಸಂಪ್ರೀತ್. 10 ಜನದ ಟೀಮ್ ಇದೆ, 10 ಜನರ ಒಂದು ಶಕ್ತಿಯುತವಾದಂಥ ತಂಡ ಇದೆ. ಇಲ್ಲಿ ನಾವು ಸ್ವಾರ್ಥಕ್ಕೋಸ್ಕರ ಯಾರು ಏನು ಮಾಡ್ತಿಲ್ಲ, ಗೆಲುವಿಗಾಗಿ ಒದ್ದಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮುಂದೆ ಇದೇ ಥರ ಸಾಕಷ್ಟು ಚಿತ್ರಗಳನ್ನ ಮಾಡಿ ಯಾರು ಧನ ಸಹಾಯ ಮಾಡೋರು ಏನಾದ್ರು ಇತ್ತು ಅಂದರೆ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದ್ರ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಆಸೆ ಹಂಬಲ ತುಂಬ ಇದೆ. ಕೆಲವೊಂದು ಮಕ್ಕಳುಗಳಿಗೆಲ್ಲ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಯಾಕೆಂದರೆ ನಾನು ಬಡತನದಲ್ಲೇ ಬೆಳೆದವನು. ನಾವು ಲೈವ್ ಪೇಂಟ್ ಮಾಡಬೇಕಾದ್ರೆ ಪೇಪರ್ ರೋಲ್ ಬರ್ತಿತ್ತಲ್ಲ ಊಟಕ್ಕೆ ಹಾಕ್ಬೇಕಾದ್ರೆ, ಆ ರೋಲ್ನ ಯೂಸ್ ಮಾಡಿ ಅದರಿಂದ ನೀರೆಲ್ಲ ಹಾಕಿ ಪೇಂಟಿಂಗ್ ಮಾಡೋದನ್ನ ಕಲಿತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಅಂಥ ಮಕ್ಕಳು ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಒಂದು ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಹಂಬಲ ತುಂಬ ಇದೆ. ಹಾಗೆಯೇ ಕಲಾಸೇವೆ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈಗ ಕಲಾಸೇವೆ ಕೇವಲ ಕೆಲವೊಂದಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ, ಇದನ್ನು ಹೊರತುಪಡಿಸಿ ಇನ್ನೂ ಎಲ್ಲದರಲ್ಲೂ ಮಾಡ್ಬೋದು ಅನ್ನೋವನ್ನ ನಾವು ತಿಳಿಸ್ಬೇಕು ಅಂದ್ಕೊಂಡಿದ್ದೀವಿ. ಈಗ ರಂಗೋಲಿಯಲ್ಲಿ ಮಾಡಿದ್ದೀವಿ, ನೆಕ್ಸ್ಟು ಕಚ್ಚಾ ವಸ್ತುಗಳು ಯಾವ್ದು ವೇಸ್ಟೇಜ್ ಇರುತ್ತೆ ಅದನ್ನ ಬಳಸಿ ಯಾವ ಥರ ಮಾಡ್ಬೋದು, ಈ ಥರ ಎಲ್ಲ ಆಲೋಚನೆಗಳು ನಮ್ಮ ತಂಡಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಖಂಡಿತ ಮಾಡೇ ಮಾಡ್ತೀವಿ, ಸಮಾಜಕ್ಕೊಂದು ಒಳ್ಳೆ ಹೆಸರು ಕೊಟ್ಟೇ ಕೊಡ್ತೀವಿ. ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿರಬೇಕು. ಥ್ಯಾಂಕ್ ಯು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.